ಆತ್ಮೀಯಕ್ಕೆ ಬಂದವರೇ, ನೀವು ಕೇಳ್ತಾ ಇದ್ದೀರಾ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರ 90.4 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ. ನಮ್ಮ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೇನು ಕಡಿಮೆ ಇಲ್ಲ. ಅಂತದ್ರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಅರ್ಜುನ್ ಇಳಿಗೇರ್. ಇವರು ಎತ್ತಿನಗುಡ್ಡ ಗ್ರಾಮದವರು. ಇವರನ್ನ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಮೊದಲೇದಾಗಿ ಸ್ವಾಗತಿಸೋಣ. ನಮಸ್ಕಾರ ಅರ್ಜುನ್ ಅವರೇ. ನಮಸ್ಕಾರ ರೀ. ನೀವ್ ಏನ್ ಕೆಲಸ ಮಾಡ್ಕೊತಾ ಇದ್ರಿ? ನಮ್ದು ಅಗ್ರೆಸ್ ಅಂಗಡಿ ಇದ್ರಿ. ಕೈಕೊಂಡು ಕಲಿಸ್ತಾ ಇದ್ದೇನೆ. ಮತ್ತೀಗ ಕರಾಟೆ ಕಲಿಸಿ ಹೇಳ್ತೇನೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಮತ್ತೆ ಯಾವ ಕಾರ್ಯಕ್ರಮಗಳು ಇಷ್ಟ ಆಗ್ತಾವೆ ನಿಮಗೆ? ಭಾರತ ಬಸವನ ಅಂತೇಳಿ ಕಾರ್ಯಕ್ರಮ ಮಾಡ್ತಿರಲ್ಲ, ಅದು ಬಹಳ ಇಷ್ಟ ಆಗ್ತದೆ. ಯಾಕಂದ್ರೆ ಅದ ಮೂಕ ಪ್ರಾಣಿ ಮ್ಯಾಗ ನೀವು ಹೆಚ್ಚಾಗಿ ಒತ್ತು ಕೊಟ್ಟು ಹೇಳ್ತಿರ್ತೀರಲ್ಲ ಅದು. ಆಮೇಲೆ ಸರ್ ಹೇಳುವ ಮಾತುಗಳೆಲ್ಲ ಇಂಪಾಗಿ ಅನ್ನಿಸ್ತೈತಿ. ಏನಪ್ಪ ಇನ್ನ ಕೇಳ್ಬೇಕು, ಇನ್ನ ಕೇಳು. ಒಂದು ಮೂಕ ಪ್ರಾಣಿ ಬಗ್ಗೆ ಮನುಷ್ಯ ಮಾತಾಡತಾನಂದ್ರ ಅದ್ರ ಭಾವನೆಗಳು ತಾನು ಹರ್ಕೊಂಡು ತಾನು ತಿಳ್ಕೊಂಡು ಹೇಳತಾರಂತೇಳಿ ನನ್ನ ಅಭಿಪ್ರಾಯ. ಅಂದ್ರೆ ದನಕೋರಿಗೆ ಪೊಲಿಯೋ ಹೆಂಗ್ ನಮ್ಮ ಮಕ್ಕಳಿಗೆ ಹಾಕಿಸ್ತೇವಿ, ಹಂಗ ದನಕೋರಿಗೆ ಯಾವಾಗ ಹಾಕಿಸ್ಬೇಕು ಅನ್ನೋದು ಹೇಳ್ಕೊಡ್ತಾರ. ಹಾಲು ಹೆಂಗ್ ಕರೀದ ಅದನ್ನ ಹೇಳ್ಕೊಡ್ತಾರ. ಆಮೇಲೆ ನಮ್ಗೆ ಇದರ ಹೆಚ್ಚಿನ ಮಾಹಿತಿ ಅಂತೂ ನಮಗ್ ಗೊತ್ತಿರಂಗಿಲ್ಲ. ಇಂಥವೆಲ್ಲ ಪ್ರೋಗ್ರಾಮ್ ನೋಡಿ ಕೇಳಿ ಸ್ವಲ್ಪ ತಿಳ್ಕೊಂಡ್ರೆ ನಮಗೂ ಅನುಭವ ಆಗತ್ತೆ. ಯಾಕಂದ್ರೆ ನಾವು ಯಾವಾಗಲೂ ಹೋಗಿ ಅವ್ರ ಜೊತೆ ಕೇಳಕ್ಕಂಗಿಲ್ಲ, ಡಾಕ್ಟರ್ ಆಗಲಿ ಮೇಲೆ ಹೋಗಕ್ಕಂಗಿಲ್ಲ, ಏನಾರು ಕೆಲಸ ಇರ್ತಾವಲ್ಲ. ಇನ್ನೊಬ್ರಿಗೆ ನಾವು ಹೇಳ್ಬೇಕಂದ್ರೆ ನಮ್ದಂತಿಲ್ಲ, ಆದ್ರೆ ಯಾರ ಬಂದು ಅರ್ಜುನ ಹಿಂಗ ಇಲ್ಲಿ ಬಂದೇ ಬರೋದಂತ ಹಳ್ಳಿಯವ್ರ ನಾವು ಏನಾಗಿತ್ತಪ್ಪ ದನಕ್ಕಂತ ಕೇಳಿದಾಗ ನಾವು ಅದು ಇದನ್ನ ನೋಡ್ರಿ ಪ್ರೋಗ್ರಾಮ್ ಅಂತ ಹೇಳಿ ನಾವು ಹೇಳಕ್ ಹೇಳ್ತಿರ್ತೀರಿ. ಹಾ ನಾವು ಹೇಳ್ತಿರ್ತೀವ್ರಿ. ಇದ್ರ ಜೊತೆಗೆ ನಮ್ಮ ಕೃಷಿ ಕೃಷಿದ ಬಗ್ಗೆ ಮಾತಾಡುವಾಗ ಅದನ್ನ ಕೇಳ್ಬೋದು, ಹೆಂಗ್ ಬಿತ್ತನೆ ಮಾಡ್ಬೇಕು, ಹೆಂಗ್ ಬೆಳೆ ಹಾಕ್ಬೇಕು, ಏನ್ ಹೊಸ ಹೊಡಿಬೇಕು ಅದೆಲ್ಲ. ಅದು ಬಿತ್ತನೆ ಅದ ಕೃಷಿದ ಆತ, ಅದೊಂದ್ ನಮ್ಗೆ ಸ್ವಲ್ಪ ಜನರಲ್ ನಾಲೆಜ್ ಬರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಅನುಭವ ಆಗತ್ತೆ. ಆಮೇಲೆ ವಾರದ ಬಸವನ ಅಂದ್ಕೊಳ್ಳೆ ಮೂಕ ಪ್ರಾಣಿ ಬಗ್ಗೆ ನೀವು ಹೇಳಾದಿರ್ತೀರಲ್ಲ, ಅದು ಬಹಳ ಮನಸ್ಸಿಗೆ ತಾಗ್ತೈತೆ. ಯಾಕಂದ್ರೆ ಒಂದು ಮೂಕ ಪ್ರಾಣಿ ಬಗ್ಗೆ ಒಂದು ಮನುಷ್ಯ ಹೇಳತಾನಂದ್ರ ಅದು ಆಗಾದ್ರೂ ಅದ ಮಾತ ಹೇಳ್ತೇನೆ, ಈಗಾದ್ರೂ ಅದ ಮಾತ ಹೇಳ್ತೇನೆ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ವ್ಯಕ್ತಿ ಒಬ್ಬ ಅದ್ರ ಬಗ್ಗೆ ಮಾತಾಡ್ತೈತಿ. ಎಲ್ಲಾರ್ಗು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಮೂಕ ಪ್ರಾಣಿಗಳಾಗ ಬಹಳ ಆಸಕ್ತಿ ಇದ್ದಾವ, ನಾವು ಪ್ರಾಣಿ ಸಾಕ್ತೀವಿ, ಅದ್ರ ಸಂಬಂಧ ಅದು ಬಹಳ ಇಷ್ಟ ಆಗ್ತಿತ್ತು ನಮ್ಗೆ. ಆಮೇಲೆ ಸೋಬಾನ್ ಪದ, ಡೊಳ್ಳಿನ ಪದ, ನೀನ ಕಲೆ ಐತಿ ಎಲ್ಲ ಮಾಡ್ಲಿಕ್ಕೆ ಅಷ್ಟೊತ್ತ ಅದ್ರ ಬಗ್ಗೆ ಅನುಭವ ಇದ್ದರ ಮುಂದೆ ಹೆಲ್ಪ್ ಆಗ್ತೈತಿ ಜೀವನ. ಅಂದ್ರೆ ಈಗ ನಶಿಸಿ ಹೋಗ್ತಾ ಇರುವಂತ ಹಳ್ಳಿ ಸೊಗಡುಗಳನ್ನ ನಮ್ಮ ಕೃಷಿ ಬಾನುಲಿ ಕೇಂದ್ರ ಪ್ರಸಾರ ಮಾಡ್ತಾ ಇರೋದ್ರಿಂದ ಅದನ್ನ ನಿಮ್ ಮಕ್ಕಳಿಗೂ ಕೂಡ ಕಲಿಸೋದಕ್ಕೆ ನೀವು ಸಹಾಯ ಆಗುತ್ತೆ ಅಂತೀರಿ. ಮತ್ತೆ ವಾರದ ವಚನ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ದನಕರುಗಳ ಬಗ್ಗೆ ನಮ್ಮ ಸಾಕಷ್ಟು ಮಾಹಿತಿಯನ್ನ ನೀವು ಕೇಳಿದೀನಿ ಅಂತೀರಿ. ಕೇಳೋದರ ಜೊತೆಗೆ ಬೇರೆಯವರಿಗೂ ಕೂಡ ಹೇಳಿ ಅದರ ಪ್ರಯೋಜನವನ್ನ ಪಡೀರಿ ಅಂತ ಹೇಳ್ತಾ ಇದ್ರೆ, ನಿಮ್ಗೆ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಮುಂದೆ ಕೂಡ ನಮ್ಮ ಕೃಷಿ ಬಾನುಲಿ ಕೇಂದ್ರವನ್ನ ಕೇಳ್ತಾ ಇರಿ. ನಿಮ್ಗೆ